ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಿಡಿಸಬೇಕು ಅಂತ ಹೇಳಿ ಬಿಸಿ ನೀರಿಗೆ ಹಾಕಿರ್ತಾರೆ ಬಿಸಿ ನೀರಿಗೆ ಹಾಕಿದ ಏನಾಗುತ್ತೆ ಅಂದ್ರೆ ಮೇಲೆಯಿಂದ ಇದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಹಾಗೆ ಆಗುತ್ತೆ ಎಷ್ಟು ಸುಲಭದಲ್ಲಿ ಐದೇ ಐದು ನಿಮಿಷದಲ್ಲಿ ನಾನು ಫ್ರೀಜರ್ ಅಲ್ಲಿ ಇದ್ದ ಚಿಕನ್ ಅನ್ನ ಬಿಡಿಸಿದ ನೋಡಿ ಹಾಯ್ ಎಲ್ಲರಿಗೂ ಇವತ್ತು ಯಾವುದೇ ರೆಸಿಪಿನ ಮಾಡ್ತಾ ಇಲ್ಲ ಬಟ್ ಒಂದು ಒಳ್ಳೆ ಟಿಪ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಈ ಟಿಪ್ಸ್ ನಿಮ್ಗೆ ಯೂಸ್ ಆಗ್ಬೋದು ಸಾಮಾನ್ಯವಾಗಿ ನಾವು ಚಿಕನ್ ಅಥವಾ ಮಟನ್ ಮನೆಯಲ್ಲಿ ಫಂಕ್ಷನ್ ಇದೆ ಅಥವಾ ಏನಾದ್ರೂ ಇದೆ ನಾವು ಒಂದು ದಿನ ಮುಂಚೆ ಅಥವಾ ಎರಡು ದಿನ ಮುಂಚೆ ತಂದು ಇಡ್ತೇವೆ ಮತ್ತೆ ಅದನ್ನು ತೆಗೆದು ನಾವು ಯೂಸ್ ಮಾಡ್ತೇವೆ ಬಟ್ ತೆಗೆದು ಯೂಸ್ ಮಾಡುವಾಗ ಗಟ್ಟಿಯಾಗಿರ್ತದೆ ಐಸ್ ಐಸ್ ಆಗಿರ್ತದೆ ಆ ಐಸ್ ಬಿಡ್ಲಿಕ್ಕೆ ಚಿಕನ್ ಅನ್ನ ಬಿಡಿಸಲಿಕ್ಕೆ ಸುಮಾರು ಹೊತ್ತು ಒಂದು ಅರ್ಧ ಗಂಟೆನಾದರೂ ಬೇಕು ಅದನ್ನ ನೀರಲ್ಲಿ ಹಾಕಿ ಇಟ್ಟು ಬಿಡಿಸಲಿಕ್ಕೆ ಬಟ್ ನಾನೊಂದು ಒಳ್ಳೆ ಟಿಪ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ ಇದನ್ನು ಯೂಸ್ ಮಾಡಿದ್ರೆ ಐದರಿಂದ ಹತ್ತು ನಿಮಿಷದೊಳಗೆ ನೀವು ಚಿಕನ್ ಅನ್ನ ಬಿಡಿಸಬಹುದು ಹತ್ತು ನಿಮಿಷದಲ್ಲಿ ಅದನ್ನ ಹೇಗೆ ಬಿಡಿಸುದು ಅಂತ ಹೇಳಿಕೊಡ್ತೇನೆ ಮತ್ತೆ ಸಾಮಾನ್ಯವಾಗಿ ನಾರ್ಮಲ್ ಮೆಥಡ್ ಏನಂದ್ರೆ ತೆಗೆದು ಕೆಳಗೆ ಫ್ರಿಜ್ ಅಲ್ಲಿ ಇಟ್ಟು ಅದು ಐಸ್ ಎಲ್ಲ ನಂತರ ಮತ್ತೆ ಯೂಸ್ ಮಾಡುದು ಅರ್ಜೆಂಟ್ ಇದೆ ನೆಂಟರು ಬಂದಿದ್ದಾರೆ ಅರ್ಜೆಂಟ್ ಆಗಿ ಅಡಿಗೆ ಮಾಡ್ಲಿಕ್ಕೆ ಉಂಟು ಅಂತ ಅಂತ ಸಿಚುವೇಶನ್ ಬಂದ್ರೆ ಈ ಟಿಪ್ ಅನ್ನ ನೀವು ಫಾಲೋ ಮಾಡಬಹುದು ಮತ್ತೆ ಯಾರ ಮನೆಯಲ್ಲಿ ಮೈಕ್ರೋವೇವ್ ಉಂಟು ಅವರು ಅದರಲ್ಲೇ ಮಾಡ್ತಾರೆ ಬಟ್ ಕೆಲವರ ಮನೆಯಲ್ಲಿ ಮೈಕ್ರೋವೇವ್ ಎಲ್ಲ ಇರೋದಿಲ್ಲ ಅಲ್ಲ ಅಂತವರು ಈ ಟಿಪ್ಪನ್ನು ಫಾಲೋ ಮಾಡಬಹುದು ಮತ್ತೆ ಈ ಟಿಪ್ ತುಂಬಾ ಸೇಫ್ ಕೂಡ ಸೊ ಸೇಫ್ ಮೆಥಡ್ ಅನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ ಹಾಗಾದ್ರೆ ಚಿಕನ್ ಅನ್ನ ಇವತ್ತು ಯಾವ ರೀತಿ ಡೀಪ್ ರೋಸ್ಟ್ ಮಾಡುದು ಅಂದ್ರೆ ಅದ್ರಲ್ಲಿ ಇರುವಂತಹ ಐಸ್ ತೆಗೆದು ಅದನ್ನ ಹೇಗೆ ಸಪರೇಟ್ ಮಾಡುದು ಅಂತ ನೋಡುವ ಇವತ್ತಿನ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ವಿಡಿಯೋವನ್ನು ಲೈಕ್ ಕೊಡಿ ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ನೋಡಿ ಇಲ್ಲಿ ಫ್ರೀಸರ್ ಇಂದ ತೆಗೆದ ಚಿಕನ್ ಇದು ಅರ್ಧ ಕೆಜಿ ಅಷ್ಟು ಉಂಟು ನೋಡಿ ಈಗ ಇದನ್ನ ಬಿಡಿಸ್ಲಿಕ್ಕೆ ಆಗುದಿಲ್ಲ ತುಂಬಾ ಟೈಟ್ ಉಂಟು ಗಟ್ಟಿ ಉಂಟು ಐದು ನಿಮಿಷದಲ್ಲಿ ಇದನ್ನ ಬಿಡಿಸಿ ತೋರಿಸ್ತೀನಿ ನಾನು ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಿಡಿಸಬೇಕು ಅಂತ ಹೇಳಿ ಬಿಸಿ ನೀರಿಗೆ ಹಾಕಿರ್ತಾರೆ ಬಿಸಿ ನೀರಿಗೆ ಹಾಕಿದ ಏನಾಗುತ್ತೆ ಅಂದ್ರೆ ಮೇಲೆಯಿಂದ ಇದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬೆಂದ ಹಾಗೆ ಆಗುತ್ತೆ ಅದು ಅಷ್ಟು ಟೇಸ್ಟ್ ನಿಮ್ಗೆ ಬರಲ್ಲ ಹಾಗಾಗಿ ಅದೆಲ್ಲ ಬೇಡ ಬೇರೆ ಸೇಫ್ ಆದ ಮೆಥಡ್ ಅನ್ನ ನಿಮ್ ಜೊತೆ ಈಗ ನಾನು ಶೇರ್ ಮಾಡ್ತೀನಿ ಫಸ್ಟ್ಗೆ ಇದನ್ನ ಒಂದು ಪಾತ್ರೆಗೆ ಹಾಕುವ ಪಾತ್ರೆಗೆ ನೀರ್ ಹಾಕಿ ಅದರಲ್ಲಿ ಮುಳುಗಿಸಿ ಇಡುವ ಓಕೆ ನೋಡಿ ಈಗ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ ಈ ನೀರಿಗೆ ನಾನು ಒಂದು ಟೇಬಲ್ ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಓಕೆ ಯಾವ ಉಪ್ಪು ಸಹ ಹಾಕ್ಬೋದು ಈಗ ಚಿಕನನ್ನು ಇದರೊಳಗೆ ಇಡುವ ಓಕೆ ಇದನ್ನು ಮುಚ್ಚುವ ಹೀಗೆ ಮಾಡಿಟ್ರೆ ಸುಮಾರು ಹತ್ತು ನಿಮಿಷದಲ್ಲಿ ನಾವು ಈ ಚಿಕನನ್ನು ಬಿಡಿಸ್ಬೋದು ಆದರೆ ನಾನೀಗ ಐದು ನಿಮಿಷದಲ್ಲೇ ಇದನ್ನು ಹೇಗೆ ಬಿಡಿಸೋದು ಅಂತ ಹೇಳ್ತೇನೆ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಿ ಇದನ್ನು ಮುಚ್ಚುವ ಹೀಗೆ ಈಗ ಇನ್ನೊಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ತಕೊಂಡಿದ್ದೇನೆ ಈಗ ಇದನ್ನ ಇದ್ರೊಳಗೆ ಇಡುವ ಈ ತರ ಈ ನೀರು ಏನು ಹಾಕಿದೀವಿ ಇದು ನಾರ್ಮಲ್ ಬಿಸಿ ನೀರಲ್ಲ ನೋಡಿ ನಾರ್ಮಲ್ ವಾಟರ್ ಬಟ್ ಇಲ್ಲಿ ಕೆಳಗಡೆ ನಾನು ಬಿಸಿ ನೀರು ಇಟ್ಟಿದ್ದೇನೆ ಹೀಗೆ ಮಾಡೋದ್ರಿಂದ ಐದು ನಿಮಿಷದಲ್ಲಿ ನಾವು ಈ ಚಿಕನ್ ಅನ್ನ ಬಿಡಿಸಬಹುದು ಬಟ್ ಈ ತರ ಬಿಸಿ ನೀರು ಇಲ್ಲ ಖಾಲಿ ಈ ತರ ಉಪ್ಪು ನೀರಲ್ಲಿ ಹಾಕೋದಾದ್ರೆ ಒಂದು ಹತ್ತು ನಿಮಿಷದಲ್ಲಿ ಇದನ್ನ ಬಿಡಿಸಬಹುದು ಸೊ ನಿಮ್ಗೆ ಯಾವ ಮೆಥಡ್ ಬೇಕೋ ಅದನ್ನು ನೀವು ಚೂಸ್ ಮಾಡಬಹುದು ಇದನ್ನು ಮುಚ್ಚುವ ಐದು ನಿಮಿಷ ಬಿಟ್ಟು ನೋಡುವ ನೋಡಿ ಈಗ ಕರೆಕ್ಟ್ ಐದು ನಿಮಿಷ ಆಗಿದೆ ಟೈಮ್ ನೋಡಿ ನಾನು ತೆಗೀತಾ ಇದ್ದೇನೆ ಓಕೆ ನೋಡಿ ಆಲ್ರೆಡಿ ಐಸ್ ಎಲ್ಲ ಹೋಗಿದೆ ಈಗ ಆರಾಮ್ಸೆ ಚಿಕನನ್ನು ಬಿಡಿಸ್ಬೋದು ನೋಡಿ ಎಷ್ಟು ಸುಲಭದಲ್ಲಿ ಐದೇ ಐದು ನಿಮಿಷದಲ್ಲಿ ನಾನು ಚಿಕನ್ ಚಿಕನನ್ನು ಬಿಡಿಸಿದ್ದೀನಿ ನೋಡಿ ನೋಡಿ ಕಲರ್ ಕೂಡ ಚೇಂಜ್ ಆಗಲಿಲ್ಲ ಬಿಸಿ ನೀರಿಗೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನಾನು ಹೇಳಿದ ಮೆಥಡನ್ನು ಯೂಸ್ ಮಾಡಿ ಎಷ್ಟು ಈಸಿಯಾಗಿ ಇದು ಬಂತು ನೋಡಿ ಎಷ್ಟು ಸುಲಭ ಉಂಟು ನೋಡಿ ಇನ್ನು ಇದನ್ನು ಚೆನ್ನಾಗಿ ತೊಳೆದು ನೀವೆಂತ ಬೇಕಾದರೂ ಮಾಡ್ಬೋದು ಕರಿ ಫ್ರೈ ಅಡುಗೆನ ಮಾಡ್ಬೋದು ನೋಡಿ ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ನೋಡಿ ನೋಡಿದ್ರಲ್ಲ ಐದೇ ಐದು ನಿಮಿಷದಲ್ಲಿ ಹೇಗೆ ನಾನು ಚಿಕನ್ ಇಂದ ಐಸ್ ಅನ್ನ ತೆಗೆದು ಅದನ್ನ ಬಿಡಿಸಿದೆ ಅಂತ ಇದನ್ನು ನೀವು ಯಾವ ಮಾಂಸಕ್ಕೂ ಮಾಡಬಹುದು ಈವನ್ ಮಟನಿಗೆ ಕೂಡ ಇದನ್ನ ಈ ಟಿಪ್ಪನ್ನು ಫಾಲೋ ಮಾಡಬಹುದು ಖಂಡಿತವಾಗ್ಲು ಇದು ಬಹಳಷ್ಟು ಜನ ಹೌಸ್ ವೈಫ್ಸ್ಗೆ ಈ ಟಿಪ್ ಯೂಸ್ ಆಗುತ್ತೆ ಯಾರಿಗೆಲ್ಲ ಇದು ಯೂಸ್ ಆಗುತ್ತೆ ನೋಡಿ ಅಂತವ್ರ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ ಆಯ್ತಾ ಯಾಕಂದ್ರೆ ಸುಮಾರು ಸತಿ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಮ್ಮೆಮ್ಮೆ ಮತ್ತೆ ಹೋಗುತ್ತೆ ಫ್ರೀಝರ್ ಇಂದ ತೆಗಿಲಿ ತೆಗೆದಿಡ್ಲಿಕ್ಕೆ ಚಿಕನ್ ಎಲ್ಲ ಸೊ ಅಂತ ಟೈಮ್ ಅಲ್ಲಿ ಇದು ತುಂಬಾನೇ ಯೂಸ್ ಆಗುತ್ತೆ ಈ ಟಿಪ್ ಓಕೆ ಇನ್ನು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ Sampai tak nak, bye.